ಭತ್ತ ಬೆಳೆದು ತಲೆ ಮೇಲೆ ಕೈ ಹೊತ್ತು ಕೂತಿದ್ದಾನೆ ಅನ್ನದಾತ. ಬೆಳೆ ಬರುವ ಭತ್ತದ ಗಿಡಗಳೀಗ ದನ ಕರುಗಳಿಗೆ ಮೇವಾಗ್ಬಿಟ್ಟಿದೆ. ನೋಡಿ, ಉತ್ತರ ಕನ್ನಡ ಜಿಲ್ಲೆ ಶಿರಸಿ ತಾಲೂಕಿನಲ್ಲಿ ಬರದ ಛಾಯೆ, ಮಳೆ ಇಲ್ಲ, ನೀರಿಲ್ಲ. ಭತ್ತ ಬೆಳೆಯೋದಾಗಿ ನಿಮಗೆ ಗೊತ್ತು, ಭತ್ತ ಬೆಳೆಯೋದಕ್ಕೆ ಯಥೇಚ್ಛವಾದ ನೀರು ಬೇಕೇ ಬೇಕು. ನೀರಿಲ್ಲ ಅಂದರೆ ಭತ್ತ ಬೆಳೆಯೋದು ಅಸಾಧ್ಯವಾದ ಮಾತು. ಶಿರಸಿ ತಾಲೂಕಿನಲ್ಲಿ ಬರದ ಛಾಯೆ ಮೂಡಿದೆ. 4000 ಹೆಕ್ಟೇರ್ ಪ್ರದೇಶದಲ್ಲಿ ಭತ್ತ ಬೆಳೆ ನಾಶ ಆಗ್ತಾ ಇದೆ. ಮಳೆ ಇಲ್ಲದೆ ಭತ್ತ ಒಣಗಿ ಬೆಳೆ ಸಂಪೂರ್ಣವಾಗಿ ಹಾಳಾಗೋಗ್ತಿದೆ. ಸಾಲ ಪಡೆದು ಬಿತ್ತನೆ ಬೀಜ ಖರೀದಿ ಮಾಡಿದ್ರು ರೈತರು. ಗದ್ದೆಗಳಲ್ಲಿ ನೀರು ಬತ್ತಿ ಹೋಗ್ಬಿಟ್ಟಿದೆ. ನೀರಿಲ್ಲ, ಯಾವಾಗಲೂ ನೀರು ಇರಬೇಕು, ತೇವಾಂಶ ಇರಬೇಕು ಭತ್ತದ ಗದ್ದೆ ಅಂತ. ಅದಕ್ಕೆ ಹೇಳೋದು ಅದನ್ನ ಗದ್ದೆ ಅಂತ. ಆದರೆ ಭತ್ತದ ಗದ್ದೆ ನೋಡಿ ಯಾವ ರೀತಿಯಾಗಿ ಬರ ಬಂದಿರೋ ಭೂಮಿ ರೀತಿಯಾಗಿ ಆಗ್ಬಿಟ್ಟಿದೆ. ನೀರೇ ಇಲ್ಲ, ತೇವಾಂಶ ಇಲ್ಲ, ಹಸಿ ಇಲ್ಲ. ಭತ್ತ ಬೆಳೆದ ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗೋಗ್ತಿದೆ. ಬ್ಯಾಂಕ್ಗಳಲ್ಲಿ ಸಾಲ ಪಡೆದು ಬಿತ್ತನೆ ಬೀಜ ತಂದು ರಸಗೊಬ್ಬರ ಖರೀದಿ ಮಾಡಿ ಗೊಬ್ಬರ ಹಾಕಿ ಅನ್ನದಾತ ಇನ್ನೇನು ಕೆಲವೇ ದಿನಗಳಲ್ಲಿ ಬೆಳೆ ಬರುತ್ತೆ ಅಂತ ಕಾದ್ಕೊಂಡು ಕೂತಿದ್ದವರಿಗೆ ಒಂದು ರೀತಿಯಾಗಿ ಶಾಕಿಂಗ್ ನ್ಯೂಸ್. ಯಾಕಂದ್ರೆ ಮಳೆ ಇಲ್ಲದೆ ಭತ್ತದ ಬೆಳೆ ಕಂಪ್ಲೀಟ್ ಆಗಿ ನಾಶ ಆಗೋಗ್ಬಿಟ್ಟಿದೆ. ಅಲ್ಪ ಮಳೆಗೆ ಭತ್ತದ ಉತ್ತಮ ಮೊಳಕೆ ಏನೋ ಹೊಡಿತಿತ್ತು. ಆದರೆ ಕಳೆದ 15 ದಿನಗಳಿಂದ ಮಳೆ ಒಮ್ಮೆಲೆ ಮಾಯ ಆಗೋಗ್ಬಿಟ್ಟಿದೆ, ಇಲ್ಲವೇ ಇಲ್ಲ. ಇದರಿಂದಾಗಿ ಗದ್ದೆಗಳಲ್ಲಿ ನೀರು ಬತ್ತಿ ಭೂಮಿ ಒಣಗೋಗ್ಬಿಟ್ಟಿದೆ. ಭತ್ತದ ಗಿಡಗಳು ಸಾಯೋದಕ್ಕೆ ಹೋಗ್ತಾ ಇದೆ. ಮಂಗಳವಾರ ಮಾಧ್ಯಮದವರ ಜೊತೆಗೆ ತಮ್ಮ ಅಳಲು ತೊಡ್ಕೊಳ್ತಾರೆ ಈ ಒಂದು ರೈತರು, ಗ್ರಾಮಸ್ಥರು. ನೋಡಿ, ಅಲ್ಲಿ ಕಂಪ್ಲೀಟ್ ಅಷ್ಟಂತ ಎಲ್ಲರೂ ಕೂಡ ಭತ್ತ ಬೆಳೆದಿದ್ದಾರೆ. ಈ ವರ್ಷ ಇಲ್ಲಿ ಕೆರೆಗಳಲ್ಲೂ ಕೂಡ ನೀರು ತುಂಬಿಲ್ಲ. ನೋಡಿ, ಮಳೆ ಬಂದರೆ ಕೆರೆ ನೀರು ತುಂಬುತ್ತೆ, ಕಡೆ ಮಳೆನೂ ಇಲ್ಲ, ಕೆರೆ ನೀರು ಇಲ್ಲ, ಕೇವಲ ಕಾಲು ಭಾಗದಷ್ಟು ನೀರು ಮಾತ್ರ ಇದೆ. ಒಂದೊಮ್ಮೆ ಈ ನೀರನ್ನು ಭತ್ತದ ಗದ್ದೆಗೆ ಹಾಯಿಸಿದ್ರೆ ಕುಡಿಯೋದಕ್ಕೂ ನೀರು ಸಿಗೋದಿಲ್ಲ ಮುಂದಿನ ದಿನಗಳಲ್ಲಿ ಅನ್ನೋ ಆತಂಕ ವ್ಯಕ್ತಪಡಿಸಿದ್ದಾರೆ ಅಲ್ಲಿನ ಗ್ರಾಮಸ್ಥರು. ಕಲ್ಲ ದಾರ ಹೊಂಟದ ನಂಗೆ ಲಕ್ಷ ಆಗಿಲ್ಲ. ಏ, ನಾ ಉಮೇಶ್ ಅಣ್ಣ ನಿಂತ ನಿಂತ ಹೋಗಿದ್ ಗಾಳಿ ಇಲ್ಲ, ಆಚೆ ಕಡೆ ಪೂರ್ತಿ ಹುಲ್ಕು ಇದಾನ. ವಸೂಲಿ ಮಾಡಬೇಡ್ರಿ ಅಂತ ಹೇಳಿದಲ್ಲ, ಹೆಂಗೆ ನೀವು 0% ಕೊಡ್ತೀರಿ ಸಾಲನ, ಅದನ್ನು ಮುಂದಿನ ವರ್ಷನೂ 0% ಆಗಬೇಕು ಅಂದರೆ ಏನಾದರೂ ಕಟ್ಬ್ಯಾಕ್ ಆಯ್ತಪ್ಪ ಅಂದ್ರೆ ಅದನ್ನು ಮತ್ತೆ 12% 15% ಮಾಡ್ತಿರ್ತೀನಿ. ಹೆಂಗೆ 0% ಇತ್ತು ಅದೇ ರೀತಿ ಮುಂದೆ ವರ್ಷಂತ ಕೆಲಸ ಮಾಡಬೇಕು. ಸಾಧ್ಯ ಆದರೆ ಸಾಲ ಮನ್ನಾ ಮಾಡೋಂಥ ಒಂದು ಪರಿಸ್ಥಿತಿಗೆ ಸರ್ಕಾರ ಬರಬೇಕು. ಮತ್ತು ಸೊಸೈಟಿ ಅಧ್ಯಕ್ಷರಿಗೆ ವಿನಂತಿ ಮಾಡೋದು, ಏನು ಹಿಂದೆ ಒಂದು ಏನು ಉಳ್ಕೊಂಡ ಒಂದು 50. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.